ಹಾಯ್, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಎಂಬ ಒಂದು ಸಬ್ಜೆಕ್ಟಿಂದ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಿಮಗೆ ಪರೀಕ್ಷೆಗೆ ಬರುವಂತಹ ಒಂದು ಬ್ಲೂ ಪ್ರಿಂಟ್, ಯಾವ ರೀತಿ ನಿಮಗೆ ಯಾವ ಯಾವ ಒಂದು ಲೆಸನಿಂದ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಅನ್ನೋದನ್ನು ನಾನು ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಇದೇ ರೀತಿಯಲ್ಲಿಯೇ ನಿಮಗೆ ಬೋರ್ಡ್ ಪರೀಕ್ಷೆಗೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎಂಬ ಸಬ್ಜೆಕ್ಟಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ದಯವಿಟ್ಟು ಕೊನೆವರೆಗೂ ನೋಡಿ. ನೋಡಿ, ಫಸ್ಟ್ ಒನ್, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಈ ವಿಷಯಕ್ಕೆ ಸಂಬಂಧಪಡುವಂತಹದ್ದನ್ನು ನೋಡೋಣ. ಈ ವಿಷಯಕ್ಕೆ ಸಂಬಂಧಪಡುವಂತಹ ಪ್ರಕಾರ ಇಲ್ಲಿ ಇಂಟ್ರೊಡಕ್ಷನ್ ನೋಡಿ. ಫಸ್ಟ್ ಒನ್, ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ ಒಂದು ಮಾರ್ಕ್ಸ್, 4 marks ಟೋಟಲ್. ನೋ ಆಫ್ ಪಿರಿಯಡ್ಸ್ ಆ್ಯಂಡ್ ಅಲೋಟೆಡ್ ಮಾರ್ಕ್ಸ್ ಅಲೋಟೆಡ್ ಇದು. ಆ್ಯಂಡ್ 1 marks ಕ್ವಶನ್ ನೋಡಿ. ಇಲ್ಲಿ 1 marks ಕ್ವಶನ್, 1+1, ಓಕೆ, 1+1 ಬರುತ್ತೆ. ನೆಕ್ಸ್ಟು 2 marks ಕ್ವಶನ್, 1 ಬರುತ್ತೆ. ಇಲ್ಲಿ 2 marksಿಂದ 1 ಬರುತ್ತೆ, 1 marksಿಂದ 2 ಬರುತ್ತೆ. ನೆನ್ಪಿಟ್ಕೊಳ್ಳಿ, 2 ಪ್ರಶ್ನೆಗಳು ಬರುತ್ತೆ. ಇಂಟ್ರೊಡಕ್ಷನ್ನಲ್ಲಿ ಇರುವಂತಹ ಒಂದು ಇಂಟ್ರೊಡಕ್ಷನ್ಗೆ ಸಂಬಂಧಪಡುತ್ತಲ್ವ, ಅದಕ್ಕೆ ನಿಮಗೆ 1 marksಿಗೆ ನಿಮಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. 2 marksಿಂದ 1 marks ಒಂದು ಪ್ರಶ್ನೆ ಬರುತ್ತೆ. 4 marksಿಗೆ ಇರುವಂಥದ್ದು 1 ಪ್ರಶ್ನೆ ಬರುತ್ತೆ. 6 marksಿಗೆ ಸಂಬಂಧಪಡುವಂಥದ್ದು ಬರೋದಿಲ್ಲ. ಇದು 5 marksಿಂದ ಕೂಡ ಬರೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡು, ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಓಕೆ ನೋಡಿ, 1 marksಿಂದ ನಿಮಗೆ 2 ಪ್ರಶ್ನೆಗಳು ಬರ್ಬೋದು. ಹಾಗೆ 2 marksಿಂದ ಕೂಡ 2 ಪ್ರಶ್ನೆಗಳು ಬರುವಂತಹ ಸಂಭವ ಇದೆ. ಸಂಭವ ಅಲ್ಲ, ಇದು ಬ್ಲೂ ಪ್ರಿಂಟ್, ಇದೇ ರೀತಿಯೇ ನಿಮಗೆ ಬರುತ್ತೆ. ನೆಕ್ಸ್ಟು 4 marks, 4 marksಿಗೆ ಸಂಬಂಧಪಡುವುದು 2 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ 6 marksಿಂದ ಕೂಡ ಇದರಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. 5 marksಿಗೆ ಸಂಬಂಧಪಡುವಂಥದ್ದು ಕೂಡ 1 marksಿಗೆ ಕೇಳ್ತಾರೆ, 1 ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, 10-18, ಇದು ಮಾರ್ಕ್ಸ್ ಅಲೋಟೆಡ್. ಇದು ನೆಕ್ಸ್ಟ್ 1 marksಿಂದ ನೋಡಿ, 4 ಪ್ರಶ್ನೆಗಳನ್ನು ಕೇಳ್ಬೋದು, ಕೇಳ್ಬೋದಲ್ಲ ಬರುತ್ತೆ, 4 ಪ್ರಶ್ನೆಗಳು ಬರುತ್ತೆ. ಇದು ಬ್ಲೂ ಪ್ರಿಂಟ್, ನೆನ್ಪಿಟ್ಕೊಳ್ಳಿ. 1 marksಿಗೆ ನಿಮಗೆ ಈ ಒಂದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರೆ. 2 marksಿಗೆ ಸಂಬಂಧಪಡುವುದು 2 ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, 4 marksಿಗೆ ಸಂಬಂಧಪಡೋದು 1 ಪ್ರಶ್ನೆ ಬರುತ್ತೆ. 6 marksಿಗೆ ಸಂಬಂಧಪಡೋದು 1 ಪ್ರಶ್ನೆ ಬರುತ್ತೆ. 5 marksಿಗೆ ಬರೋದು ಯಾವುದೇ ರೀತಿ ಕೇಳೋದಿಲ್ಲ. ನೆಕ್ಸ್ಟ್ 4th one, ಥಿಯರಿ ಆಫ್ ಫರ್ಮ್ ಅಂಡರ್ ಫರ್ಗೆ ಪರ್ಫೆಕ್ಟ್ ಕಾಂಬಿನೇಷನ್. ಇಲ್ಲಿ ಕೂಡ 1 marksಿಗೆ 1 ಪ್ರಶ್ನೆ ಬರುತ್ತೆ, 2 marksಿಗೆ 2 ಪ್ರಶ್ನೆಗಳು ಬರ್ತದೆ, 4 marksಿಗೆ 1 ಪ್ರಶ್ನೆ ಬರುತ್ತೆ, 6 marksಿಗೆ 1 ಪ್ರಶ್ನೆ ಬರುತ್ತೆ, 5 marksಿಗೆ 1 ಪ್ರಶ್ನೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಂಟ್ರೊಡಕ್ಷನ್, ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಬರುವಂಥದ್ದು. 5th one, ಇಂಟ್ರೊಡಕ್ಷನ್ ನೋಡಿ. ಇಲ್ಲಿ ನಿಮಗೆ 1 marksಿಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ, 2 marksಿಗೆ 1 ಪ್ರಶ್ನೆ ಕೇಳ್ತಾರೆ, 4 marksಿಗೆ ಕೂಡ 1 ಪ್ರಶ್ನೆ ಬರುತ್ತೆ. ಓಕೆ, ಇಲ್ಲಿ 6 marksಿಗೆ ಮತ್ತು 5 marksಿಗೆ ಯಾವುದೇ ರೀತಿ ಕೇಳೋದಿಲ್ಲ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ನೋಡಿ, ಇಲ್ಲಿ 4 ಪ್ರಶ್ನೆಗಳು ಬರ್ತದೆ. ಇಲ್ಲಿ ಯಾವುದರಲ್ಲಿ 1 marksಿಗೆ, 1 marksಿಗೆ ಸಂಬಂಧಪಡೋದು 4 ಪ್ರಶ್ನೆ ಕೇಳ್ತಾರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ. ನೆಕ್ಸ್ಟು 2 marksಿಗೆ ಸಂಬಂಧಪಡುವಂಥದ್ದು 3 ಪ್ರಶ್ನೆಗಳನ್ನು ಕೇಳ್ತಾರೆ, 4 marksಿಗೆ ಸಂಬಂಧಪಡೋದು 2 ಪ್ರಶ್ನೆ ಕೇಳ್ತಾರೆ, 6 marksಿಗೆ ಸಂಬಂಧಪಡೋದು 2 ಪ್ರಶ್ನೆ ಕೇಳ್ತಾರೆ, 5 marksಿಗೆ ಸಂಬಂಧಪಡೋದು ಪ್ರಶ್ನೆಗಳನ್ನು ಬರೋದಿಲ್ಲ. ನೆಕ್ಸ್ಟ್ 7th, ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ 3 ಪ್ರಶ್ನೆಗಳು ಬರ್ತದೆ 1 marksಿಗೆ ಸಂಬಂಧಪಡೋದು. ಆಮೇಲೆ 2 marksಿಂದ ಬರೋದಿಲ್ಲ, 4 marksಿಂದ 1 ಪ್ರಶ್ನೆ ಬರುತ್ತೆ, 6 marksಿದು 1 ಪ್ರಶ್ನೆ ಬರುತ್ತೆ, 5 marksಿಗೆ ಸಂಬಂಧಪಡೋದು 1 ಪ್ರಶ್ನೆ ಬರುತ್ತೆ. ಲಾಸ್ಟ್ ಒನ್, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಇಲ್ಲಿ 2 ಪ್ರಶ್ನೆ ಬರುತ್ತೆ 1 marksಿಗೆ ಸಂಬಂಧಪಡೋದು. 2 marksಿಗೆ ಸಂಬಂಧಪಡೋದು 3 ಪ್ರಶ್ನೆ ಕೇಳ್ತಾನೆ, 4 marksಿಗೆ 2 ಪ್ರಶ್ನೆ ಬರುತ್ತೆ, ಆಮೇಲೆ 6 marks ಮತ್ತು 5 marksಿಗೆ ಕೇಳೋದಿಲ್ಲ. ಟೋಟಲ್ ಆಗಿ ನಿಮಗೆ ನೋ ಆಫ್ ಎರರ್ಸ್ ಅಲೋಟೆಡ್ 90 ಇರುತ್ತೆ, 149 ಅಲ್ಲಿ ಮಾರ್ಕ್ಸ್ ಅಲೋಟೆಡ್
ಆ್ಯಂಡ್ 1 ಮಾರ್ಕ್ಸಿಂದು 20 ಆ್ಯಂಡ್ 2 ಮಾರ್ಕ್ಸಿಂದು 14 ಬರುತ್ತೆ ಆ್ಯಂಡ್ 4 ಮಾರ್ಕ್ಸಿಂದು 11 ಪ್ರಶ್ನೆ ಬರುತ್ತೆ ಆ್ಯಂಡ್ 6 ಮಾರ್ಕ್ಸಿಂದು 7 ಪ್ರಶ್ನೆ ಮತ್ತು 5 ಮಾರ್ಕ್ಸಿಂದು 3 ಪ್ರಶ್ನೆ ಬರುತ್ತೆ. ಓಕೆ, ಈ ರೀತಿಯಲ್ಲಿ ನೀವು ಸ್ಟಡಿ ಮಾಡಿದಲ್ಲಿ ನೀವು ರ್ಯಾಂಕರ್ ಬರೋದರಲ್ಲಿ ಯಾರೂ ಕೂಡ ನಿಮಗೆ ತಪ್ಪಿಸಲಿಕ್ಕಾಗೋದಿಲ್ಲ. ಇನ್ನು ಬೇರೆ ಸಬ್ಜೆಕ್ಟ್ ಇಂದು ಕೂಡ ಸೋಷಿಯಾಲಜಿ, ಕನ್ನಡ, ಇಂಗ್ಲೀಷ್ ಎಲ್ಲ ಬಿಟ್ಟಿದ್ದೇನೆ, ಅಕೌಂಟಿಂಗ್ ಬಿಟ್ಟಿದ್ದೇನೆ, ಬಿಸ್ನೆಸ್ ಸ್ಟಡಿ ಬಿಟ್ಟಿದ್ದೇನೆ. ಹೀಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.